ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಲಾಕ್ಡೌನ್ ಕಥೆಗಳು ಕಥೆಯ ಶೀರ್ಷಿಕೆ ಲಾಕ್ಡೌನ್ ನೆನಪುಗಳು ಕಥೆಗಾರರು ಅನುಷಾ ಪಿ ಕಥೆಯನ್ನು ಓದುವವರು ಪ್ರಭುಸ್ವಾಮಿ ಮಳಿಮಠ್ ಲಾಕ್ಡೌನ್ ಅಂದಾಕ್ಷಣ ವೃತ್ತಿಗೆಂದು ಪರ ಊರಲ್ಲಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರೆಲ್ಲರೂ ಕುಟುಂಬ ಸಮೇತರಾಗಿ ಊರಲ್ಲಿರೋ ಅಕ್ಕಪಕ್ಕದಲ್ಲಿದ್ದ ನಮ್ಮೆರಡು ಮನೆಗಳನ್ನು ಸೇರಿದ್ರು. ಮಕ್ಕಳಿದ್ದೂ ಇಲ್ಲದಂತಿದ್ದ ಮನೆ ಅದೇ ಮಕ್ಕಳ ಸಂಸಾರದಿಂದ ಗಿಜಿಗುಟ್ಟುತ್ತಿತ್ತು. ನನಗಂತೂ ಕಾಲೇಜಿಗೆ ರಜೆ ಎಂದಾಕ್ಷಣ ಹಾಸ್ಟೆಲ್ ಊಟ ತಪ್ಪಿತಲ್ಲ ಎನ್ನುವುದರೊಂದಿಗೆ ಊರಿಗೆ ಹೋಗಲು ರಜೆ ಕೊಡಲು ಸತಾಯಿಸುತ್ತಿದ್ದ ಎಚ್ಚೋಡಿಯನ್ನಿನ್ನು ಕನಿಷ್ಠ ಒಂದು ತಿಂಗಳಾದರೂ ಕೇಳಬೇಕಾಗಿಲ್ಲವಲ್ಲ ಎಂಬ ಸಂತಸ. ಊರಲ್ಲಿದ್ದೇವೆ ಅಂದಾಕ್ಷಣ ಸಮಯ ಕಳೆಯಲು ವಿಷಯ ಬೇಕೇ? ಲಾಕ್ಡೌನ್ ಅಂದ ಮೇಲೆ ಹೊರಹೋಗುವಂತಿಲ್ಲ. ಅಪ್ಪ ತನ್ನ ಅಣ್ಣ ತಮ್ಮಂದಿರೊಂದಿಗೆ ಕುಳಿತು ಬಾಲ್ಯದಲ್ಲಿ ಕಳೆದ ದಿನಗಳನ್ನು ಮೆಲುಕು ಹಾಕುತ್ತಾ ಮಾಡುವ ಹಾಸ್ಯ ಚಟಾಕಿಗಳು, ಅಪ್ಪನಿಗೆ ತೋಟದ ಕೆಲಸಗಳಲ್ಲಿ ಮಾಡಿದ ಅಳಿಲು ಸೇವೆ, ತಮ್ಮ ತಂಗಿಯರೊಂದಿಗೆ ಹಳೆಯ ಮಂಗಳ ಸುಧಾ ಪುಸ್ತಕಗಳನ್ನು ತಿರುವಿ ಹಾಕಿ ಮಾಡುವ ಹೊಸ ರುಚಿ, ನಳಪಾಕಗಳು, ಹಪ್ಪಳ ಸಂಡಿಗೆಗಳು, ಇನ್ನೂ ಹೈಸ್ಕೂಲ್ ತಲುಪದ ಮಕ್ಕಳೊಡಗೂಡಿ ಆಡುವ ಲೂಡೋ, ಗೇರು ಬೀಜದಾಟಗಳು, ಸಂಜೆ ಹೊತ್ತಿಗೆ ಒಂದಾಗಿ ಕುಳಿತು ಹೇಳುವಂಥ ಶ್ಲೋಕಗಳು, ತಮ್ಮಂದಿರಿಗೆ ಅಪ್ಪನ ವೇದ ಪಾಠಗಳು, ರಾತ್ರಿ ನಾವು ಮಕ್ಕಳೆಲ್ಲ ಗುಂಪು ಕಟ್ಟಿ ಮಾಡುವ ಹರಟೆ ತಮಾಷೆಗಳು, ಆನ್ಲೈನ್ ಕ್ಲಾಸ್, ವರ್ಕ್ ಫ್ರಾಮ್ ಹೋಮ್ ಮಾಡಲು ನೆಟ್ವರ್ಕ್ ಸಮಸ್ಯೆ ಎಂದಾಗ ಪಕ್ಕದ ಗುಡ್ಡದಲ್ಲಿ ಸೋಗೆ ಮನೆ ಮಾಡಿ ಅದಕ್ಕೆ ಮಾಡಿದ ಪರ್ಣಕುಟೀರವೆಂಬ ಗೃಹ ಪ್ರವೇಶ, ಈ ನಡುವೆ ಅಜ್ಜನಿಗೆ ಹುಷಾರು ತಪ್ಪಿ ಇಹಲೋಕ ತ್ಯಜಿಸಿದರೆಂಬ ಬೇಜಾರಿದ್ದರೂ ವಯೋಸಹಜ ಖಾಯಿಲೆಯಿಂದ ಮುಕ್ತಿ ದೊರೆಯಿತಲ್ಲ ಎನ್ನುವ ಸಣ್ಣ ಸಮಾಧಾನ, ಅವರ ಸಾವಿನ ನಂತರದ 10 ದಿನಗಳಲ್ಲಿದ್ದ ಗರುಡ ಪುರಾಣ ಪ್ರವಚನಗಳು, ಅದು ಬೋರೆನಿಸಿದಾಗ ಸಮಯ ಕಳೆಯಲು ಹಿರಿಯರ ಮೇಲೆ ಬಿಟ್ಟಂತಹ ಕಾಗದದ ಉಂಡೆ ರಾಕೆಟ್ಗಳು, ಆಮೇಲೆ ಸಿಕ್ಕ ಬೈಗುಳಗಳು, ದೊಡ್ಡಪ್ಪನ ಪ್ರಾಣಾಯಾಮ ಕ್ಲಾಸುಗಳು, ಬೆಳಿಗ್ಗೆ ಬೇಗನೆ ಎದ್ದು ಹತ್ತಿದಂತಹ ಮನೆ ಪಕ್ಕದ ಗುಡ್ಡ, ಅಬ್ಬಾ ಒಂದ ಎರಡ ನೆನಪಿಸಿದಷ್ಟೂ ನೆನಪಾಗುವ ಸುಮಧುರ ನೆನಪುಗಳು. ಇಷ್ಟೆಲ್ಲ ಮುಗಿಯುವ ಹೊತ್ತಿಗೆ 1.5 ತಿಂಗಳು ಕಳೆಯಿತು. ಲಾಕ್ಡೌನ್ ಸಡಿಲವಾಯಿತು. ಊರಿಗೆಂದು ಬಂದವರಿಗೆ ವೃತ್ತಿ ಕೈಬೀಸಿ ಕರೆದಾಗ ಓಗುಡಲೇಬೇಕಾದ ಸಮಯ. ಇಂದು ಮನೆ ಪುನಃ ಖಾಲಿ ಖಾಲಿ. ಲೂಡೋ ಗೇರು ಬೀಜಗಳು ಅನಾಥವಾಗಿ ಬಿದ್ದಿವೆ. ಪರ್ಣಕುಟೀರ ಯಾರಾದರೂ ಬರುವರು ಎಂದು ಕಾಯುತ್ತಿದೆ. ಅಂಗಳ ಮನೆಗಳಂತೂ ಬಿಕೋ ಎನ್ನುತ್ತಿವೆ. ಕೊರೋನಾ ವಿಶ್ವದಾದ್ಯಂತ ಮರಣ ಮೃದಂಗ ಬಾರಿಸಿದರೂ ಭಾರತದ ಹಳ್ಳಿಗಳಲ್ಲಿದ್ದ ಅದೆಷ್ಟೋ ಹಿರಿ ಜೀವಗಳಿಗೆ ಸ್ವಲ್ಪ ದಿನಗಳಿಗಾದರೂ ತಮ್ಮ ಮಕ್ಕಳೊಂದಿಗೆ ಮೊಮ್ಮಕ್ಕಳನ್ನೂ ಊರಿಗೆ ಬರುವಂತೆ ಮಾಡಿ ತಾವು ಕಳೆದ ಅವಿಭಕ್ತ ಕುಟುಂಬವನ್ನು ನೆನಪಿಸಿದೆ. ಯಾವುದಾದರೂ ಕುಟುಂಬ ಕಾರ್ಯಗಳಿಗೆ ಮಾತ್ರ ಒಂದೆರಡು ದಿನಗಳಿಗೆಂದು ಒಂದಾಗುತ್ತಿದ್ದ ನನ್ನ ಮನೆ ಮಂದಿ ಲಾಕ್ಡೌನ್ ನೆಪದಲ್ಲಿ ಒಂದಾದಾಗ ಅವರೊಂದಿಗೆ ಕಳೆದ ಕ್ಷಣಗಳೆಲ್ಲವೂ ಅತ್ಯಮೂಲ್ಯ. ಮತ್ತೆ ಈ ರೀತಿ ಒಂದಾಗಲು ಅದಾವ ಮಹಾಮಾರಿ ಬರಬೇಕೋ ನಾಕಾಣೆ. ಲಾಕ್ಡೌನ್ ನೆನಪುಗಳು ಕಥೆಯನ್ನ ಕೇಳಿದ್ರಿ. ಕಥೆಗಾರರು ಅನುಷಾ ಪಿ. ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ನಿಮ್ಮ ಮೊಬೈಲ್ನಲ್ಲಿ AIR ಮೈಸೂರು ಲೈವ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಯೂಟ್ಯೂಬ್ನಲ್ಲಿ ಲಾಕ್ಡೌನ್ ಕಥೆಗಳನ್ನು ಕೇಳಲು ನಮ್ಮ FM 100.6 ಮೈಸೂರು, ಗಮನಿಸಿ FM 100.6 ಮೈಸೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.